ಸಿಎಂ ರಾಜೀನಾಮೆಗೆ ಆಗ್ರಹಿಸುತ್ತಿದ್ದ ಬಿಜೆಪಿ ಹಣಿಯಲು ಕೈಗೆ ಸಿಕ್ತು ಬ್ರಹ್ಮಾಸ್ತ್ರ. ನಿರ್ಮಲಾ ಸೀತಾರಾಮನ್ ಬಿಜೆಪಿ ಹಿರಿಯ ನಾಯಕರ ಮೇಲೂ ದಾಖಲಾಯಿತು ಎಫ್ಐಆರ್. ರಾಜ್ಯದಲ್ಲಿ ಶುರುವಾಯಿತು ಎಫ್ಐಆರ್ ವರ್ಸಸ್ ಎಫ್ಐಆರ್ ಪೊಲಿಟಿಕಲ್ ಕಾಳಗ. ರಾಜ್ಯದಲ್ಲಿ ಸಂಚಲನ ಸೃಷ್ಟಿ ಮಾಡಿದ್ದ ಮೂಡಾ ಪ್ರಕರಣ ಕಳೆದ ಒಂದೂವರೆ ತಿಂಗಳಿಂದ ಭಾರೀ ಸದ್ದು ಮಾಡುತ್ತಿದೆ. ಮೂಡಾ ಕೂಗು ಬಂದಾಗಿನಿಂದ ಸಿಎಂ ಸಿದ್ದರಾಮಯ್ಯಗೆ ಸಂಕಷ್ಟಗಳ ಸರಮಾಲೆ ಶುರುವಾಗಿದೆ. ನಿನ್ನೆ ಮೈಸೂರು ಲೋಕಾಯುಕ್ತದಲ್ಲಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಗಿ ವಿರೋಧ ಪಕ್ಷಗಳಿಗೆ ಭಾರೀ ಆಹಾರ ಸಿಕ್ಕಂತಾಗಿತ್ತು. ವಿರೋಧ ಪಕ್ಷಗಳು ಸಿಎಂ ಸಿದ್ದು ಮೇಲೆ ಒಂದೇ ಬಾರಿ ಮುಗಿಬಿದ್ದಿದ್ದರಿಂದ ಸಿಎಂ ಸಿದ್ದರಾಮಯ್ಯ ಕಂಗಾಲಾಗಿದ್ರು. ಆದರೆ ದಿನ ಬೆಳಗಾಗುವಷ್ಟರಲ್ಲಿ ಕಾಂಗ್ರೆಸ್ ಕೈಗೆ ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರವೇ ಸಿಕ್ಕಿದೆ. ಹೌದು, ಕಳೆದ ವರ್ಷ ಚುನಾವಣಾ ಬಾಂಡ್ ಹಗರಣ ಭಾರಿ ಸದ್ದು ಮಾಡಿತ್ತು. ಬಾಂಡ್ ಖರೀದಿದಾರರ ಮತ್ತು ಅವರು ಯಾವ ಪಕ್ಷಕ್ಕೆ ಎಷ್ಟು ಹಣ ಕೊಟ್ಟಿದ್ದಾರೆ ಎನ್ನುವ ಮಾಹಿತಿಯನ್ನ ಕೇಂದ್ರ ಸರ್ಕಾರ ಗೌಪ್ಯವಾಗಿಟ್ಟಿತ್ತು ಹಾಗೂ ಆರ್ಟಿಐ ಅಡಿ ಮಾಹಿತಿ ನೀಡಲು ನಿರಾಕರಿಸಿತ್ತು. ಈ ವಿಚಾರ ಸುಪ್ರೀಂ ಕೋರ್ಟ್ ತಲುಪಿತ್ತು. ಆರ್ಟಿಐ ಕಾರ್ಯಕರ್ತರ ವಾದವನ್ನು ಆಲಿಸಿದ್ದ ಸುಪ್ರೀಂ ಕೋರ್ಟ್ ಕೇಂದ್ರಕ್ಕೆ ಚಾಟಿ ಬೀಸಿ ಚುನಾವಣಾ ಬಾಂಡ್ ಸಿಸ್ಟಮ್ ಅಸಂವಿಧಾನಿಕ ಎಂದು ಹೇಳಿತ್ತು. ಈ ಮಧ್ಯೆ ಬಾಂಡ್ ಖರೀದಿದಾರರ ಮಾಹಿತಿ ಕೊಡಲು ಕಳ್ಳಾಟ ಆಡಿದ್ದ ಎಸ್ಬಿಐ ಬ್ಯಾಂಕ್ ಸುಪ್ರೀಂ ಕೋರ್ಟ್ ಬೀಸಿದ ಚಾಟಿಗೆ ಬೆಚ್ಚಿ ತಕ್ಷಣ ಮಾಹಿತಿ ಬಿಡುಗಡೆ ಮಾಡಿದ್ರು. ಅನಂತರ ಗೊತ್ತಾಗಿದ್ದು, ಬಿಜೆಪಿ ಪಕ್ಷ ಚುನಾವಣಾ ಬಾಂಡ್ಗಳ ಮೂಲಕ ಕಂಪನಿಗಳಿಂದ ವ್ಯಕ್ತಿಗಳಿಂದ ಸುಮಾರು 8,000 ಕೋಟಿ ತನ್ನ ಪಕ್ಷಕ್ಕೆ ತೆಗೆದುಕೊಂಡಿದೆ ಎಂದು. ಚುನಾವಣಾ ಬಾಂಡ್ಗಳ ಮೂಲಕ ಸಂಗ್ರಹವಾಗಿದ್ದ 15,000 ಕೋಟಿ ಹಣದಲ್ಲಿ ಶೇಕಡ 60% ಹಣ ಬಿಜೆಪಿ ಪಕ್ಷಕ್ಕೆ ಹೋಗಿತ್ತು. ಬಾಂಡ್ಗಳ ಮೂಲಕ ಹಣವನ್ನು ಕೊಟ್ಟ ವ್ಯಕ್ತಿಗಳ ಮೇಲೆ ಮೊದಲು ಐಟಿ ಹಾಗೂ ಇಡಿ ದಾಳಿಗಳಾಗಿತ್ತು. ಅದರಿಂದ ಇಡಿ ಐಟಿ ಮೂಲಕ ದಾಳಿ ಮಾಡಿಸಿ ನಂತರ ತಮ್ಮ ಪಕ್ಷಕ್ಕೆ ಬಾಂಡ್ ಕೊಟ್ಟಿರುವುದು ಬೆಳಕಿಗೆ ಬಂದಿತ್ತು. ಇದೇ ವಿಚಾರವನ್ನು ಇಟ್ಟುಕೊಂಡು ಚುನಾವಣಾ ಬಾಂಡ್ಗಳ ಮೂಲಕ ಬಿಜೆಪಿಯವರು 1,000,000,000 ಸುಲಿಗೆ ಮಾಡಿದ್ದಾರೆ ಎಂದು ಆರೋಪಿಸಿ ಅವರ ವಿರುದ್ಧ ಖಾಸಗಿ ದೂರು ದಾಖಲಿಸಲು ಆದೇಶಿಸಲು ಜನಾಧಿಕಾರ ಸಂಘರ್ಷ ಸಮಿತಿ ಸಹ ಸಂಸ್ಥಾಪಕ ಆದರ್ಶ್ ಅಯ್ಯರ್ ಬೆಂಗಳೂರಿನ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ಕಳೆದ ಏಪ್ರಿಲ್ನಲ್ಲಿ ರಿಟ್ ಅರ್ಜಿಯನ್ನು ಸಲ್ಲಿಸಿದ್ರು. ದೂರುದಾರರ ಪರವಾಗಿ ಹಿರಿಯ ವಕೀಲ ಬಾಲನ್ ವಾದ ಮಂಡನೆ ಮಾಡಿದ್ರು. ಈ ಸಂಬಂಧ ವಿಚಾರಣೆ ನಡೆಸಿದ್ದ ಕೋರ್ಟ್ ಎಫ್ಐಆರ್ ದಾಖಲಿಸುವಂತೆ ತಿಲಕ್ ನಗರ ಪೊಲೀಸರಿಗೆ ಆದೇಶವನ್ನು ನೀಡಿದೆ. ಈ ಸಂಬಂಧ ನಿರ್ಮಲಾ ಸೀತಾರಾಮನ್ ವಿರುದ್ಧ ಅಪರಾಧಿಕ ಒಳಸಂಚು ಸುಲಿಗೆ ಅಡಿ ತಿಲಕ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನಿರ್ಮಲಾ ಸೀತಾರಾಮನ್ ಎ1 ಕೇಂದ್ರ ಹಣಕಾಸು ಸಚಿವೆ, ಇಡಿ ಅಧಿಕಾರಿಗಳು ಎ2, ಜೆಪಿ ನಡ್ಡಾ ಎ3, ಬಿಜೆಪಿ ರಾಷ್ಟ್ರಾಧ್ಯಕ್ಷ ನಳಿನ್ ಕುಮಾರ್ ಎ4, ಮಾಜಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಎ5, ಬಿಜೆಪಿ ರಾಜ್ಯಾಧ್ಯಕ್ಷ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಎ1 ಆರೋಪಿಯಾಗಿ ಎಫ್ಐಆರ್ನಲ್ಲಿ ದಾಖಲಾದರೆ ಇಡಿ ಅಧಿಕಾರಿಗಳು ಕೇಂದ್ರ ಬಿಜೆಪಿ ಅಧ್ಯಕ್ಷ ಜೆಪಿ ನಡ್ಡಾ ಹಾಗೂ ಹಿಂದಿನ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಮತ್ತು ಈಗಿನ ಅಧ್ಯಕ್ಷ ವಿಜೇಂದ್ರ ಹಾಗೂ ಇತರರ ಮೇಲೆ ಐಪಿಸಿ ಸೆಕ್ಷನ್ 384-120B-34 ಅಡಿ ಎಫ್ಐಆರ್ ದಾಖಲಾಗಿದೆ. ಬಿಜೆಪಿ ವಿರುದ್ಧ ಎಫ್ಐಆರ್ ದಾಖಲಾಗುತ್ತಿದ್ದಂತೆ ಕಾಂಗ್ರೆಸ್ನವರಿಗೆ ಪ್ರತ್ಯಸ್ತ್ರ ಸಿಕ್ಕಂತಾಗಿದ್ದು ಮೊದಲು ಕೇಂದ್ರದ ಸಚಿವರುಗಳು ರಾಜೀನಾಮೆ ನೀಡಲಿ ಎಂದು ಕಾಂಗ್ರೆಸ್ನವರು ಒತ್ತಾಯಿಸುತ್ತಿದ್ದಾರೆ. ಇದೇ ರೀತಿ 8,000 ಕೋಟಿ ರೂಪಾಯಿ ಇದನ್ನ ತನಿಖೆ ಮಾಡಬೇಕು. ಈಗ ರೈಡ್ ಆಗುತ್ತೆ, ರೈಡ್ ಆದ್ಮೇಲೆ ಮೊಕದ್ದಮ್ಮೆ ರಿಜಿಸ್ಟರ್ ಮಾಡ್ಬೇಕಲ್ಲ, ತನಿಖೆ ಆಗ್ಬೇಕಲ್ಲ. ನೋಡಿ, ಎರಡು ಕನೆಕ್ಟಿವಿಟಿ ನಾವು ಒಂದು ಚಾರ್ಜ್ ಮಾಡಿ ಕೋರ್ಟ್ ಕೊಟ್ಟಿವಿ. ರೈಡ್ ಆಗುತ್ತೆ, ರೈಡ್ ಒಂದು 11 ನವೆಂಬರ್ ಅಲ್ಲಿ ರೈಡ್ ಆಗುತ್ತೆ. 15ನೇ ತಾರೀಕು ಬಾಂಡ್ ಖರೀದಿ ಮಾಡ್ತಾರೆ. 21ನೇ ತಾರೀಕು ದುಡ್ಡು ಬಿಜೆಪಿಗೆ ಹೋಗುತ್ತೆ. ಅಷ್ಟ ರೈಡ್ ಮುಗಿದೋಗುತ್ತೆ. ಇದಕ್ಕೆಲ್ಲ ಪಾತ್ರಧಾರಿ ಸೂತ್ರಧಾರಿ ಫೈನಾನ್ಸ್ ಮಿನಿಸ್ಟರ್.